ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ನಾನು ನಿಮ್ಮ ಮಗಳು ಅಕ್ಷತಾ ಮಾತಾಡ್ತಿದ್ದೀನಿ, ನೀವು ನೋಡ್ತಿದ್ರೆ ಅಕ್ಷತಾ ನಾವ್ಸ್. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದ್ರೆ, ನನಗೂ ಗೊತ್ತಿರಲಿಲ್ಲ, ನಾನು ನನ್ನ ಫ್ರೆಂಡ್ ತುಂಬಾನೇ ಯೋಚನೆ ಮಾಡ್ತಿದ್ವಿ ಏನ್ ಮಾಡೋದು ಅಂತ. ಸೊ ಅವಾಗ ಅವರು ಒಂದು ಐಡಿಯಾ ಕೊಟ್ಟರು, ಬಸ್ ಸ್ಟಾಪಲ್ಲಿ ಕೂತಿದ್ದಾಗನೆ ಅರ್ಜೆಂಟ್ ಅಲ್ಲಿ ಆಗಿದ್ದ ಐಡಿಯಾ ಇದು. ಸೊ ಹಂಗೆ ವಿಡಿಯೋ ಮಾಡೋಣ ಅಂತ ಒಂದು ಕ್ಯಾಬಿಲ್ಸಿಗೆ ಬಂದಿದ್ದೀವಿ, ನಾನು ನನ್ನ 3 ಸ್ಟೂಪಿಡ್ ಗೈಲ್ಸ್. ಸೊ ನಾನು ತೋರಿಸ್ತೀನಿ, ಅದಾದ್ಮೇಲೆ ವಿಡಿಯೋ ಮುಂದಕ್ಕೆ ಹೋಗೋಣ. ಅದಾದ್ಮೇಲೆ ಹೋಮ್ ಕ್ಯಾರೀಸ್ ಒಳಗೆ ಎಲ್ಲ ವಿಡಿಯೋ ಮಾಡಕ್ ಬಿಡಲ್ಲ ಅನ್ಕೊಂತೀನಿ, ಮೇ ಬಿ ಈಚೆಗಡೆ ಬಿಡ್ತಾರೆ, ಆದಷ್ಟು ಕವರ್ ಮಾಡ್ತೀನಿ, ಎಂಜಾಯ್ಮೆಂಟ್ ಇದೆ. ಸೊ ಜಾಸ್ತಿ ಮಾತಾಡೋದು ಬೇಡ, ಇಂಟ್ರೂನೇ ಜಾಸ್ತಿ ಲೆಂತ್ ಆಗಿಬಿಟ್ರೆ ಚೆನ್ನಾಗಿರಲ್ಲ. ವಿಡಿಯೋ ನೋಡೋಣ. ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅಂತ, ಅವ್ರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂತ ನೋಡಿ ಫ್ರೆಂಡ್ಸ್, ಇಷ್ಟೊತ್ತು ನಮ್ದೆಲ್ಲ ವಿಡಿಯೋ ಮಾಡ್ಬಿಟ್ಟು ಇವಾಗ ನೀರು ಕುಡಿತಾವಳೆ, ಸುಸ್ತಾಗ್ಬಿಟ್ಟವಳೆ ಅತ್ತಿ ಅತ್ತಿ. ಇವಳು ನೋಡ್ರಿ ಹೆಂಗ್ ಕುಡಿತಾವಳೆ, ಇನ್ನ ಒಂದ್ ಬಾಟ್ಲು, ಇನ್ನ 4 ಬಾಟ್ಲು ಕೊಟ್ಟರು ಕುಡಿತಾಳೆ. ಫ್ರೆಂಡ್ಸ್, ನಾವೆಲ್ಲ ಹೋಮ್ ಕಾರ್ ಬಂದಿದೀವಿ. ನಾವು ಫಸ್ಟ್ ಇಲ್ಲಿ ಹೋಗ್ತಿದೀವಿ, ಇಲ್ಲೆಲ್ಲ ಸ್ಮಾಲ್ ಟೆಂಪಲ್ಸ್ ಇರೋದು. ಏ ಬಾರಿ, ಒಂದ್ ರೌಂಡ್ ಹೊಡ್ಕೊಂಡ್ ಬಂದ್ಬಿಡೋಣ ಮೇಗ, ಮತ್ತೆ ಇನ್ನೊಂದ್ಸಲ ಬರೋದು ಇಸ್ಕೊಂತಾ ಇರೋ ಪ್ರಸಾದ ಕೊಟ್ಟಿರೋ ಹುಡುಗಿರ್ ನೋಡ್ಕೊಂಡ್ಬಿಡಿ. ನಾನ್ ನಿಮಗೋಸ್ಕರ ಕಷ್ಟಪಟ್ಟು ನನ್ನ ಫೇವ್ರೇಟ್ ಪ್ರಸಾದನ ಕೂಡ ಬಿಟ್ಬಿಟ್ಟು ಬರ್ತಿದ್ದೀನಿ. ಸೊ ಟೆಂಪಲ್ ಸೂಪರ್ ಆಗಿದೆ, ಈ ಟೆಂಪಲ್ ನಮ್ದು ಸೆಕೆಂಡ್ ಟೈಮ್ ಅನ್ಸುತ್ತೆ ಬರ್ತಿರೋದು, ಸಕ್ಕಳಾಗಿದೆ. ಸೊ ಒಳಗೆ ಕ್ಯಾಮ್ರಾ ಮೊಬೈಲ್ಸ್ ಅಲ್ಲೋ ಇಲ್ಲ, ಬಟ್ ರಿಸ್ಕ್ ತಗೊಳ್ಳ ಬೇಡ. ಶಿವ ಗೈಸ್, ವಿಡಿಯೋ ಅಲ್ಲೋ ಇಲ್ಲ, ಅಕಸ್ಮಾತ್ ಏನಾದರೂ ಬಂದರೆ ಏನು ಹೇಳೋದು ಅಂತಲೂ ಕೂಡ ಗೊತ್ತಿಲ್ಲ. ಪೀಸ್ಫುಲ್ ಆಗಿದೆ, ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್. ನನ್ನ ಫ್ರೆಂಡ್ಸ್ ಎಲ್ಲ ಕಳ್ದೋಗ್ಬಿಟ್ಟಿದ್ದಾರೆ, ನಾನೊಬ್ಳು ಹುಷಾರಾಗಿದ್ದೀನಿ, ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ. ಸೊ ಹಂಗೆ ಬರ್ತಿದ್ರು, ಇಲ್ಲಿ ಚಿಕ್ಕ ಚಿಕ್ಕ ಲಿಂಗಗಳನ್ನ ಇಟ್ಟಿರ್ತಾರೆ. ವಿಡಿಯೋ ಮಾಡ್ತೀನಿ ಅಂತ ಎಲ್ಲೋದ್ರು ಪ್ರಸಾದ ಅಂದ್ರೆ ಯಾವ ಫ್ರೆಂಡ್ಸು ಬೇಡ, ಏನು ಬೇಡ ಗಾಯ್ಸ್ ಇವ್ರಿಗೆ. ಏನಾಗಿದೆ ಗಾಯ್ ಸಿಕ್ಕಾಪತ್ತೆ ಬಿಸಿಲು ಆಗ್ತಿಲ್ಲ ಪಾಪ. ಇವ್ರು ನೋಡಿದ್ರೆ ಪ್ರಸಾದ ತಿನ್ನಕ್ಕೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ. ಗಾಯ್ಸ್ ಇವ್ರು ಎಲ್ಲೋದ್ರೂ ಕಾಣಿಸ್ತಿಲ್ಲ, ಸೌಂಡ್ ಬರ್ತಿದೆ. ನಮ್ಮಲ್ಲಿ ನಿಮಗೆ ವಿಡಿಯೋದಲ್ಲಿ ಎಷ್ಟು ಕಾಣ್ತಿದೆ ಅಂತ ಗೊತ್ತಿಲ್ಲ, ಒಂದೇ ನಿಮಿಷ ವೈಡ್ ಆ್ಯಂಗಲ್ ಹಾಕ್ತಾರೆ. ಗೈಸ್, ನಾನು ವಿಡಿಯೋ ಎಲ್ಲಿ ಸ್ಟಾಪ್ ಮಾಡಿದೆ ಅಲ್ಲೇ ಬಂದು ನಿಂತಿದ್ದೀನಿ, ಕೋತಿಗಳು ಎಲ್ಲ ಹೋದ್ರು ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲೆಲ್ಲರೂ ಪ್ರಸಾದ ತಿನ್ಕೊಂಡು ಕೂತಿರ್ತಾರೆ, ಎಲ್ಲೂ ಹೋಗಲ್ಲ, ಬಟ್ ನಾನು ಒಬ್ಬಳೇ ಇದ್ದೀನಲ್ಲ ನನಗೆ ಇದೆ. ಸೊ ಹಿಂಗೆ ಇದೆ ಈ ದೇವಸ್ಥಾನ, ಇದೆ ನಂದು ರೂಟ್ ಇದೆ, ಇಲ್ಲೋದ್ರೆ ಇನ್ನೊಂದು ಸ್ವಲ್ಪ ಹಿಂಗ್ಸ್ ಆಗಿರುತ್ತೆ, ಬಟ್ ಒಬ್ಳೆ ಹೋಗಕ್ಕೆ ಲೈಟ್ ಆಗಿ ಬಯಾನೆ. ಹಲೋ, ಎಲ್ಲರೂ ಇದ್ದೀರಾ? ನೀನು ನಾನು ಇವಾಗ ತಾನೇ ಒಂದು ರೌಂಡ್ ಸುತ್ಕೊಂಡು ಬಂದು ನಾನು ಮತ್ತೆ ಎಲ್ಲಿ ಸ್ಟಾರ್ಟ್ ಮಾಡಿದೆ ಅಲ್ಲೇ ಬಂದೆ. ನಾಯಿ, ನಾನು ಇವಾಗ ಬಂದೆ, ನೀನು ಎಲ್ಲಿದ್ದೆ ಹೇಳು ಕರೆಕ್ಟಾಗಿ. ಹಾಂ, ಅಲ್ಲಿ ಮೊದಲು ಅಲ್ಲಿ ಮದುವೆ ಯಾವುದೋ ನಡೀತೈತೆ ಅಂದ್ಬಿಡ್ತೀನಿ, ನಾ ಕುತ್ಕೊಂಡ್ಬಿಟ್ಟ ಬಂದೆ. ಇರು, ನೋಡೋಕೆ ಸಕ್ಕರಾಗಿದೆ ಗೊತ್ತಾ, ಒಳಗೆ ಇನ್ನ ಸೂಪರ್ ಆಗಿತ್ತು. ಲೈಕ್ ಹೆಂಗೆ ಅಂದ್ರೆ, ಒಳಗೆ ಒಂದೊಂದು ಸ್ಥಾನದಲ್ಲಿ ಇರೋ ಶಿವಗಳನ್ನ, ಇವಾಗ ಆ ಕಾಶಿಲಿರೋ ಶಿವನ ಅದಕ್ಕೊಂದು ಚಿಕ್ಕದಾಗಿ ಕಟ್ಟಿ ಅಲ್ಲಿ ಆ ಶಿವನ ಇಟ್ಟಿದ್ದಾರೆ. ಆಮೇಲೆ ಇನ್ನೊಂದು ನೋಡಿದ್ರೆ, ಹೆಸರುಗಳು ಮರ್ತೋಯ್ತು, ಒಂದು 4-5 ಇತ್ತು ಒಳಗೆ, ಹೆಸರುಗಳು ಮರ್ತೋಯ್ತು. ಸ್ಟೆಪ್ಸ್ ಇದೆ, ನೀವು ಬರ್ಬೋದು. ಈ ಸ್ಟೆಪ್ಸ್ ಅಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ. ಇಲ್ಲಿಂದ ಮೇಲ್ಗಡೆ ಹೋಗಿ ಚೆನ್ನಾಗಿ ಕಾಣುತ್ತೆ, ಏನೋ ಒಂಥರ ಆಕರ್ಷಕ್ಕೆ ಇದಕ್ಕೆ ಡಿಫ್ರೆನ್ಸ್ ಇಲ್ದಿರೋ ಥರ ಇದೆ ಅಲ್ಲ, ಚೆನ್ನಾಗಿದೆ. ತಕ್ಷಣ
ಬಿಟ್ಟು ಇಟ್ಟಿದ್ದಾರೆ. ನಮ್ಗೆ ಇಷ್ಟ ಆಗ್ತಾ ಇದು ಈ ಕಾನ್ಸೆಪ್ಟ್. ಗೌತಮ ಬುದ್ಧನ ಅಲ್ಲ, ಅದು ಜೈನಿಸಂ. ಸಾರಿ, ತಪ್ಪಾಗಿ ಹೇಳ್ಬಿಟ್ಟೆ. ಇದು ಬುದ್ಧಿಸಂ. ಇದು ಸಿಕ್ಕಿಜಾಮ್ ಬುಕ್ ಓದೋಣ. ಏನು ಬರೆದಿದೆ ಅಂತ ಇದೇ ಬರ್ತಿದೆ. ಬಿಸಿಲು ನೋಡಿ, ಒಂದೇ ಒಂದು ಸ್ವಲ್ಪನೂ ಬಿಸಿಲ. ಸ್ಥಾನದಲ್ಲಿ ಸಿಗೋ ನಿಂದಿ ಬೇರೆ ಎಲ್ಲೂ ಸಿಕ್ಕಲ್ಲ. ಅದು ಈ ಥರ ಪ್ಲೇಸಲ್ಲಿ ಎಲ್ಲ ಎತ್ಕೊಂಡ್ ಬರ್ತೀವಿ. ಅದ್ರ ಒಳಗಡೆ ಏನೂ ಇಲ್ಲ. ಟ್ರಿಪ್ ಬರೋ ತರ ಅದು ಒಂದೇ ಬಾಕ್ಸ್ ಇರೋದು, ನಾಲ್ಕು ಜನ ಸೇರಿಸಿ. ನಿಮಗೆ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೆ ಗೊತ್ತಿಲ್ಲ, ನಾರ್ಮಲ್ ಆಗಿ ನೋಡೋಕಂತೂ ಅಲ್ಟಿಮೇಟ್ ಆಗಿದೆ. ಮತ್ತೆ ಸ್ವಲ್ಪ ಹಸಿತೈತೆ ಹೇಳಿದ್ನಲ್ಲ, ಒಂದೇ ಬಾಕ್ಸ್ ಅಲ್ಲಿ ನಾಲ್ಕು ಜನ ತಿಂದಿದ್ದು. ನಾನು ವಿಡಿಯೋ ಮಾಡ್ಬೇಕಾರೇ ಇವ್ರು ಬೇಕು ಅಂತ ಸೌಂಡ್ ಮಾಡೋ ತರ ಐತೆ. ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಅವಂಕಲ್ ಸೌಂಡು ಮಾಡ್ತಿದ್ದಾರೆ. ಅಷ್ಟೇ ಗೈಸ್, ಈ ಬಿಸಿಲಲ್ಲಿ ಅಂತೂ ಇಂತೂ ವಿಡಿಯೋ ಮಾಡಿ ಮುಗಿಸ್ದೆ. ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋದಂಕ. ಸ್ಟೇ ಟ್ಯೂನ್ ಟು ಅಕ್ಷತರಾಜ್ ವ್ಲಾಗ್ಸ್. ಬಾಯ್.